ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ವಾದ ಆರಂಭಿಸಿದ್ದಾರೆ ವಕೀಲ ಸಿವಿ ನಾಗೇಶ್. ನಿನ್ನೆ ಕೂಡ ಸುದೀರ್ಘ ವಾದ ನಡೆದಿತ್ತು, ಇವತ್ತು ವಾದ ಮುಂದುವರಿತಾ ಇದೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ವಾದವನ್ನ ಮುಂದುವರಿಸಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪಗಳ ಬಗ್ಗೆ ಸಿವಿ ನಾಗೇಶ್ ವಾದ. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅಂತ ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ವಾದ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪಗಳನ್ನ ಉಲ್ಲೇಖಿಸಿ ವಾದ ಮಾಡ್ತಾ ಇದ್ದು, ಇವತ್ತು ಹಾಗಿದ್ರೆ ದರ್ಶನ್ಗೆ ಬೇಲ್ ಸಿಗುತ್ತಾ, ಜೈಲೇ ಗತಿಯಾಗುತ್ತಾ ಅನ್ನೋದಕ್ಕೆ ಉತ್ತರ ದೊರೆಯುತ್ತ. ಸದ್ಯಕ್ಕೆ ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ರಿಂದ ವಾದ ನಡೀತಾ ಇದೆ. ಇವತ್ತಿನ ವಿಚಾರಣೆ ಕೂಡ ಈಗ ಆರಂಭ ಆಗಿದೆ. ಸೆಕ್ಯೂರಿಟಿ ಗಾರ್ಡ್ ಪ್ರಕಾರ ಜೂನ್ 9 ಬೆಳಿಗ್ಗೆ ಪೊಲೀಸರು ಭೇಟಿ ಕೊಟ್ಟಿದ್ರು. ಅಂದ್ರೆ ಏನೇನ್ ನಡೀತು, ಚಾರ್ಜ್ ಶೀಟ್ ನಲ್ಲಿ ಏನೇನು ಉಲ್ಲೇಖ ಆಗಿದೆ, ಆ ವಿಷಯಗಳನ್ನ ಇಟ್ಕೊಂಡು ವಾದ ಮಾಡ್ತಾ ಇದ್ದಾರೆ. ಸಿವಿ ನಾಗೇಶ್ ಅವರ ವಾದದಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಜೂನ್ 9 ಬೆಳಿಗ್ಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಜೂನ್ 9 ಶೆಡ್ ನ ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸಿದ್ದಾರೆ. ಹತ್ಯೆಗೆ ಬಳಸಿದ್ದಾರೆ ಎನ್ನಲಾದ ವಸ್ತುಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಸಿವಿ ನಾಗೇಶ್ ವಾದ. ಅವತ್ತು ನಡೆದಂತಹ ಘಟನಾವಳಿಗಳು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತಹ ವಿಷಯ ಇದೆಲ್ಲವನ್ನ ಇಟ್ಕೊಂಡು ಸಿವಿ ನಾಗೇಶ್ ವಾದಿಸ್ತಾ ಇದ್ದಾರೆ. ಹತ್ಯೆಗೆ ಬಳಸಿದ್ದಾರೆ ಎನ್ನಲಾದ ವಾದಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಮಾಜರ್ ಮಾಡೋದಕ್ಕೆ 12 ಯಾಕಾದ್ರು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಜೂನ್ 9 ಶೆಡ್ ನ ಸಿಸಿಟಿವಿ ದೃಶ್ಯವನ್ನು ವಶಕ್ಕೆ ಪಡೆದಿದ್ದಾರೆ. ಎಲ್ಲಿ ರೇಣುಕಾಸ್ವಾಮಿಯ ಕೊಲೆಯಾಗಿದೆಯೋ ಅಲ್ಲಿ. ಆದರೆ ಮಹಜರ್ ಮಾಡೋದಕ್ಕೆ ಜೂನ್ 12 ಯಾಕೆ ತಡ ಮಾಡೋದು ಅನ್ನೋದು ಸಿವಿ ನಾಗೇಶ್ರ ವಾದ. ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇರೋದು ಈ ಬೇಲರ್ಜಿ ವಿಚಾರಣೆ. ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ಈ ವಾದ ಮಾಡ್ತಿದ್ದಾರೆ. ಈ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದು ಅವರ ವಾದ. ಜೊತೆಗೆ ಪೊಲೀಸರಿಂದ ಏನೇನು ಲೋಪಗಳಾಗಿದೆ ಅನ್ನೋದನ್ನು ಅವರು ವಾದಿಸ್ತಾ ಇದ್ದಾರೆ. ಅವರು ಆರೋಪಿಸ್ತಾ ಇರೋದು ಹತ್ಯೆಗೆ ಬಳಸಿದಂತಹ ವಸ್ತುಗಳು ಅಂತ ಹೇಳಲಾಗ್ತಾ ಇರೋದನ್ನ ಸೃಷ್ಟಿ ಮಾಡಲಾಗಿದೆ ಅಂತ. ಜೊತೆಗೆ ಜೂನ್ 9 ಸಿಸಿಟಿವಿ ದೃಶ್ಯಗಳನ್ನ, ಶೆಡ್ನ ದೃಶ್ಯಗಳನ್ನ ವಶಕ್ಕೆ ಪಡೆದುಕೊಂಡಿದ್ರೆ ಮಾಜರ್ ಕಾರ್ಯವನ್ನ ಯಾಕೆ ಅವಾಗ ಮಾಡಲಿಲ್ಲ? ಜೂನ್ 12 ಮಾಜರ್ ಮಾಡಿದ್ ಯಾಕೆ ಅನ್ನೋದು ಅವರ ಪ್ರಶ್ನೆ. ಪೊಲೀಸರ ತನಿಖೆಯ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿವಿ ನಾಗೇಶ್. ಚಾರ್ಜ್ ಶೀಟ್ ನಲ್ಲಿರುವಂತಹ ವಿಷಯಗಳನ್ನ, ಲೋಪಗಳ ಬಗ್ಗೆ ನಾಗೇಶ್ ವಾದ ಮಾಡ್ತಿದ್ದ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದ್ದು. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರ ವಾದ ಇದು, ಮಹಜರ್ ಮಾಡೋದಕ್ಕೆ ಯಾಕೆ ತಡ ಆಯ್ತು ಅಂತ ಪ್ರಶ್ನಿಸ್ತಾ ಇದ್ದ. ದರ್ಶನ್ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಸ್ಥಳದಲ್ಲಿ ಏನ್ ಸಿಕ್ಕಿದೆ ಅನ್ನುವಂತಹ ವಾದವನ್ನ ನಿನ್ನೆ ಮಾಡಿದ್ರು. ಜೂನ್ 9 ಪೊಲೀಸರ ಬಳಿ ಎಲ್ಲ ರಿಕವರಿ ವಸ್ತುಗಳಿವೆ. ಜೂನ್ 11 ಅರೆಸ್ಟ್ ಮಾಡಿದ್ದಾರೆ ದರ್ಶನ್ರನ್ನು. ಜೂನ್ 12 ಸ್ಥಳ ಮಹಜರ್ ಮಾಡಿದ್ದಾರೆ. ಅಂದ್ರೆ ಪೊಲೀಸರ ನಡೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ವಿಷಯವನ್ನ ಮುಂದಿಟ್ಕೊಂಡು ವಾದಿಸ್ತಾ ಇದ್ದಾರೆ ಸಿವಿ ನಾಗೇಶ್ ದರ್ಶನ್ ಪರ ವಕೀಲ. ಜೂನ್ 9 ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಮಹಜರ್ ಜೂನ್ 12 ಮಾಡಿದ್ಯಾಕೆ? ಸೆಕ್ಯೂರಿಟಿ ಗಾರ್ಡ್ ಪ್ರಕಾರ, ಅಂದ್ರೆ ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಪ್ರಕಾರ ಜೂನ್ 9 ಪೊಲೀಸರು ಬಂದಿದ್ದರು. ಅವತ್ತೇ ಶೆಡ್ ನ ಸಿಸಿಟಿವಿ ದೃಶ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ 12 ಮಹಜರ್ ತಡವಾಗಿ ಮಾಡಿದ್ಯಾಕೆ ಅನ್ನೋದು ಸಿವಿ ನಾಗೇಶ್ ವಾದ. ಯಾಕೆ ತಡ ಮಾಡಿದ್ರು, ಅಲ್ಲಿ ಸಿಕ್ಕಂತಹ ವಸ್ತುಗಳು ಅಂತ ಏನು ಹೇಳಲಾಗ್ತಾ ಇದೆ, ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಒಟ್ಟಾರೆ ಈ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ. ಜೂನ್ 9, 10, 11 ಪೊಲೀಸರು ಏನ್ ಮಾಡ್ತಾ ಇದ್ರು, 12 ಹೋಗಿ ಮಹಜರ್ ಮಾಡಿದ್ಯಾಕೆ? ತಡವಾಗಿ ಮಹಜರ್ ಕಾರ್ಯವನ್ನು ಪೊಲೀಸರು ನಡೆಸಿದ್ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಜೂನ್ 9
ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಪ್ರಕಾರ ಪೊಲೀಸರು ಬಂದು ಭೇಟಿಯಾಗಿದ್ರು ಅಂತ. ಜೊತೆಗೆ ಶೆಡ್ನ ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ. ಅಂದರೆ ಜೂನ್ 9, 10, 11 ಏನ್ ಮಾಡ್ತಾ ಇದ್ರು ಪೊಲೀಸರು? ಯಾಕೆ 12 ಹೋದ್ರು ಮಾಜರ್ ಕಾರ್ಯ ಮಾಡೋದಕ್ಕೆ? ವಿಳಂಬ ಮಾಡಿದ್ಯಾಕೆ? ಅಂದ್ರೆ ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ತಡವಾಗಿ ಯಾಕೆ ಮಹಾಜರ್ ಮಾಡಿದ್ರು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮಹಾಜರ್ ಪ್ರತಿಯಲ್ಲಿನ ಲೋಪ ಗುರುತಿಸಿ ಸಿವಿ ನಾಗೇಶ್ ವಾದ. ನೆನೆಯೂ ವಾದ ಮಾಡಿದ್ದು, ಇವತ್ತಿಗೆ ವಿಚಾರಣೆ ಮುಂದೂಡಿಕೆಯಾಗಿತ್ತು, ಇವತ್ತಿನ ವಿಚಾರಣೆ ಶುರುವಾಗಿದೆ. ತಮ್ಮ ವಾದ ಮುಂದುವರೆಸಿದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್. ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ಸೆಷನ್ಸ್ ಕೋರ್ಟ್ನಲ್ಲಿ. ವಾದ ಮುಂದುವರೆದಿದೆ. ಘಟನಾ ಸ್ಥಳ ಪೊಲೀಸರ ವಶದಲ್ಲಿದ್ದಾಗ ಆರೋಪಿಗೆ ಸಿಸಿಟಿವಿ ದೃಶ್ಯ ಕೊಟ್ಟಿದ್ದು ಯಾಕೆ? ಪ್ರದೋಷ್ ಪೊಲೀಸರ ವಶದಲ್ಲಿದ್ದಾಗ ಅದೃಶ್ಯ ಕೊಟ್ಟಿದ್ದು ಹೇಗೆ ಅಂತ ಪೊಲೀಸರ ನಡೆಯನ್ನ ಪ್ರಶ್ನಿಸ್ತಾ ಇದ್ದಾರೆ ವಕೀಲ ಸಿವಿ ನಾಗೇಶ್. ಪಿಎಸ್ಐ ವಿನಯ್ಗೆ ಸಿಸಿಟಿವಿ ದೃಶ್ಯಗಳನ್ನು ನೀಡಿದ್ದಾಗಿ ಹೇಳಿದ್ದಾರೆ. ಪೊಲೀಸರ ವಶದಲ್ಲಿದ್ದಾಗ ಆರೋಪಿಗೆ ಸಿಸಿಟಿವಿ ದೃಶ್ಯ ಕೊಟ್ಟಿದ್ದು ಹೇಗೆ ಅಂತ ಪೊಲೀಸರ ನಡೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ದರ್ಶನ್ ಪರ ವಕೀಲರು ನಾವು ವಾದ ಕೇಳ್ತಾ ಇದ್ದೀವಿ, ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ, ವಾದ ಯಾವ ರೀತಿಯಲ್ಲಿ ಸಾಕ್ತಾ ಇದೆ? ಪೊಲೀಸರ ನಡೆಯನ್ನೇ ಪ್ರಶ್ನಿಸ್ತಾ ಇದ್ದಾರ? ಪ್ರತಿಮಾ, ಹೌದು. ಅಂದ್ರೆ ನಿನ್ನೆ ಏನು 1.5 ಗಂಟೆಗಳ ಕಾಲ ಏನು ದರ್ಶನ್ ಪರ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಮೀಡಿಯಾ ಟ್ರೈಲ್ ಇರ್ಬೋದು, ಪ್ರಮುಖವಾಗಿ ಸಾಕಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇವಾಗೂ ಕೂಡ ವಿಚಾರಣೆ ಆರಂಭವಾಗಿದೆ. ವಿಚಾರಣೆ ಆರಂಭದಿಂದಲೂ ಕೂಡ ಪೊಲೀಸರ ನಡೆಯನ್ನೇ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಪ್ರಮುಖವಾಗಿ ನಾವು ನೋಡ್ತಾ ಇದೀವಿ ಅಂದ್ರೆ 9ನೇ ತಾರೀಕು ಜೂನ್ 9ರಂದು ಈ ಒಂದು ಪೊಲೀಸ್ ಏನಿದ್ರೆ ಪೊಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟದ್ರೆ ಜೂನ್ 8 ತಾರೀಕು ಕೊಲೆ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ನಂತರ ಜೂನ್ 9ನೇ ತಾರೀಕು ಆ ಒಂದು ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಸಿಸಿಟಿವಿ ಫೋಟೇಜ್ಗಳನ್ನೆಲ್ಲವನ್ನ ಕೂಡ ತಲೆ ಹಾಕೊಳ್ತಾರೆ. ಜೊತೆಗೆ ಆ ಒಂದು ವಸ್ತುಗಳೇನಂದ್ರೆ ಆ ಕೃತ್ಯಕ್ಕೆ ಬಳಸಿದಂತ ವಸ್ತುಗಳಿದೆ ಅದೆಲ್ಲವನ್ನ ಕೂಡ ಒಂದು ಕಡೆ ಸಂಗ್ರಹಿಸಿಟ್ಟು ಅದನ್ನ ಕೂಡ ಫೋಟೋವನ್ನ ತೆಗೆದುಕೊಳ್ತಾರೆ. ಇದಾದ ನಂತರ ಏನು ದರ್ಶನ್ರನ್ನ ಅಲ್ಲಿ ಅಂದ್ರೆ ಮಹಜರ್ ಪ್ರಕ್ರಿಯೆ ಮಾಡ್ಲಿಕ್ಕೆ 9, 10, 11 ಅಂದ್ರೆ 3 ದಿನಗಳ ಕಾಲ ಸಮಯವನ್ನ ಕೊಡ್ತಾರೆ. ಈ ಸಮಯ ಕೊಟ್ಟಿದ್ದು ಯಾಕೆ? ಅಲ್ಲೇನಾದ್ರೂ ಲೋಪದೋಷಗಳು ಮಾಡುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದಾರ ಅಂತ ಹೇಳಿ ಪೊಲೀಸರ ನಡೆಯನ್ನೇ ಮಾತಾಡ್ತಕ್ಕಂಥ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದಂತೆ ಇಲ್ಲಿ ಸಿವಿ ನಾಗೇಶ್ ಅವರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ಹೇಳ್ತಕ್ಕಂಥದ್ರು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರನ್ನ ತಿಲ್ಕಾಕ್ಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಪರೋಕ್ಷವಾಗಿ ಹೇಳುವಂತ ರೀತಿಯಲ್ಲಿ ಮುಂದಾಗ್ತಿದ್ದಾರೆ ಅನ್ನೋ ಒಂದು ರೀತಿಯಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಬರ್ತಿರ್ತಕ್ಕಂಥವು. ಇನ್ನ ಇದಕ್ಕೆ ಮುಂದುವರಂತೆ ಸಾಕಷ್ಟು ಏನು ಆರೋಪಗಳನ್ನು ಮಾಡ್ತಾ ಹೋಗ್ತಿರ್ತಕ್ಕಂಥ ಸಿಸಿಟಿವಿ ದೃಶ್ಯಗಳನ್ನ ಇನ್ಸ್ಪೆಕ್ಟರ್ ಗೆ ಕಳಿಸಲಾಗುತ್ತೆ. ನಂತರ ಏನು ವಿನಯ್ ಏನಿದ್ದಾನೆ 14ನೇ ಆರೋಪಿಗೆ ಈ ಸಿಸಿಟಿವಿಯನ್ನ ವಿನಯ್ ಕಳಿಸ್ತಾನೆ ಅನ್ನೋದನ್ನ ಕೂಡ ಈಗ ಏನು ಸಿವಿ ನಾಗೇಶ್ವರು ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆರೋಪಿಗೆ ಯಾಕೆ ಈ ಸಿಸಿಟಿವಿಯನ್ನ ಕಳಿಸಿರ್ತಕ್ಕಂಥ ಅಂದ್ರೆ ಕಳಿಸಿದ್ರ ಹಿನ್ನೆಲೆ ಏನಿರುತ್ತೆ, ಅದ್ರ ಉದ್ದೇಶ ಏನಿರುತ್ತೆ, ಏನಾದ್ರೂ ಹಣಕ್ಕೆ ಬೇಡಿಕೆ ಇಟ್ಟಿದ್ರ ಅಥವಾ ಈ ಒಂದು ಪ್ರಕರಣವನ್ನು ಮುಚ್ಚಾಕೋದಿಕ್ಕೆ ಏನಾದ್ರೂ ಮಾಡಿದ್ರ, ಒಂದು ವೇಳೆ ಪ್ರಕರಣವನ್ನ ಮುಚ್ಚಾಕೊಳ್ಳಲಿಕ್ಕೆ ಆಗದೆ ಅಂದ್ರೆ ಅವ್ರು ಕೇಳಿದಂತ ಹಣವನ್ನಾದ್ರೂ ಕೊಡದಿದ್ದ ಸಂದರ್ಭದಲ್ಲಿ ದರ್ಶನವನ್ನ ಸಿಲುಕಿಸಿದ್ರ ಇಲ್ಲಿ ಪೊಲೀಸರ ಲೋಪದೋಷಗಳು ಇದೆ ಅನ್ನೋದನ್ನ ಒಂದು ಪರೋಕ್ಷವಾಗಿ ಅಲ್ಲಿ ಸಿವಿ ನಾಗೇಶ್ ಅವರು ಜಡ್ಜ್ ಮುಂದೆ ಹೇಳ್ತಾ ಇರ್ತಕ್ಕಂಥ. ಮುಂದಿನ ಹಂತದಲ್ಲಿ ಸಾಕಷ್ಟು ಏನು ಮಾಹಿತಿಗಳನ್ನ ಅಂದ್ರೆ ಈ ಒಂದು ಏನು ಚಾರ್ಜ್ಶೀಟ್ನ ಲೋಪದೋಷಗಳಿದೆ ಆ ಲೋಪದೋಷಗಳನ್ನ ಜಡ್ಜ್ ಮುಂದೆ ಇಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಮಂಜು, ನಿನ್ನೆ ಕೂಡ ನಾವು ಸುದೀರ್ಘ ವಾದವನ್ನ ನೋಡಿದ್ವಿ, ಇವತ್ತು ಇವರದೇ ವಾದ ಮುಂದುವರಿಯುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದೆಯಾ? ಯಾಕಂದ್ರೆ SPP ವಾದ ಇವತ್ತೇನಾದ್ರೂ ಶುರುವಾಗುವ ಚಾನ್ಸಸ್ ಇದೆಯಾ? ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಸಿವಿ ನಾಗೇಶ್ ವಾದ ಮಾಡ್ತಿದ್ದಾರೆ ತಮ್ಮ ಕಕ್ಷಿದಾರರ ಪರವಾಗಿ. ಹಾಗಾಗಿ ದರ್ಶನ್ ಪರ ಇವರ ವಾದ ಇವತ್ತು ಸಂಪೂರ್ಣವಾಗಿ ಅವರದ್ದೇ ಇರುತ್ತೆ ಅಂತ ಅನಿಸ್ತಾ ಇದೆಯಾ? ನೋಡ್ತಾ ಹೋದ್ರೆ ಏನೇನು ಪ್ರಮುಖ ಅಂಶಗಳಲ್ಲಿ ಕಂಡು ಬರ್ತಾ ಇದೆ ಪೊಲೀಸರ ನಡೆಯನ್ನ ಪ್ರಶ್ನಿಸುವುದರ ಜೊತೆಗೆ? ಪ್ರತಿಮಾ, ಹೌದು. ಅಂದ್ರೆ ನಿನ್ನೆ 1.5 ಗಂಟೆಗಳ ಕಾಲ ಏನು ಏನು ಜಡ್ ಮುಂದೆ ವಾದವನ್ನ ಆಲಿಸಿರ್ತ ವಾದವನ್ನ ಮಾಡ್ತಿರ್ತಕ್ಕಂತಹ ಸಿವಿ ನಾಗೇಶ್ ಅವರು ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ SPP ಅವರು ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು ಅಂದ್ರೆ ಏನು 7 ಜನ ಆರೋಪಿಗಳು ಜಾಮೀನು ಅರ್ಜಿಯನ್ನ ಹಾಕೊಂಡ್ರೆ ಆ 7 ಜನ ಆರೋಪಿಗಳ ಪರ ವಕೀಲರಿರ್ತಕ್ಕಂಥ ಆ ವಕೀಲರೆಲ್ಲರೂ ಕೂಡ ಆ ವಾದವನ್ನ ಮಾಡಿ ನಂತರ ಅದಕ್ಕೆ ವಾದವನ್ನ ಮತ್ತೆ ನಾನು ನನ್ನ ವಾದವನ್ನ ಆರಂಭಿಸ್ತೇನೆ ಅನ್ನೋದನ್ನ ಹೇಳ್ತಕ್ಕಂಥ. ಮತ್ತೆ ಈಗ ಏನು ದರ್ಶನ್ ಮಾತ್ರ ವಾದ ಆರಂಭ ಆಗಿರ್ತಕ್ಕಂಥ ಇನ್ನ 6 ಜನ ಆರೋಪಿಗಳ ಪರ ವಕೀಲರು ವಾದವನ್ನ ಮಾಡಿದ ನಂತರ
ಒಟ್ಟಿಗೆ ಸೇರಿ ನಾನು ವಾದವನ್ನ ಮಾಡ್ತೇನೆ ಅಂತ ಎಸ್ಪಿ ಹೇಳಿದ್ರೆ, ಈಗಾಗಲೇ ಏನೋ ಅದಕ್ಕೂ ಕೂಡ ಆಕ್ಷೇಪಣೆ ಸಲ್ಲಿಸತಕ್ಕಂಥದ್ದು. ನಿನ್ನೆ ಒಂದೂವರೆ ಗಂಟೆಗಳ ಕಾಲ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ರು, ಅಲ್ಲಿ ಒಂದಷ್ಟು ಚರ್ಚೆ ಏನು ವಾದವನ್ನ ಮಾಡಿರ್ತಕ್ಕಂಥ ಪ್ರಮುಖವಾಗಿ ಮೀಡಿಯಾ ಟ್ರಯಲ್ ನಡೆದಿದೆ ಅಂತ ಹೇಳಿ ಪೊಲೀಸರನ್ನ, ಅಂದ್ರೆ ನಿನ್ನೆಂದಲ್ಲೂ ಕೂಡ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸರು ಎಲ್ಲೋ ಒಂದು ಕಡೆ ಮಾಧ್ಯಮಗಳಿಗೆ ಏನು ಅಂದ್ರೆ ಈ ಒಂದು ತನಿಖಾ ಹಂತವನ್ನ ಲೀಕ್ ಮಾಡಿದರೆ, ದರ್ಶನ್ ಅಂದ್ರೆ ಈ ಒಂದು ಯಾಕೆ ವಾದವನ್ನ ಮಾಡ್ತಾರೆ ಅಂತಂದ್ರೆ ದರ್ಶನ್ ನ ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನ ಪೊಲೀಸ್ನವರೇ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಬೇಕು ಅಂತ ಸಿಕ್ತಿದ್ದಾರೆ ಅನ್ನೋದನ್ನ, ಅಂದ್ರೆ ಜಾಮೀನು ಕೊಡ್ಲಿಕ್ಕೆ ಏನೆಲ್ಲ ಅಂಶಗಳನ್ನ ಪೂರಕವಾಗಿ ಜಡ್ ಮುಂದೆ ಪ್ರಸ್ತಾಪವನ್ನ ಮಾಡ್ಬೇಕು, ಆ ಒಂದು ಪ್ರಸ್ತಾಪವನ್ನ ಈಗ ಏನು ಸೇವಿ ನಾಗೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಅದೇ ರೀತಿಯಲ್ಲೂ ಕೂಡ ಇವತ್ತು ವಾದ ಆಗ್ತಾ ಇದೆ. ಪ್ರತಿಮಾ ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ದರ್ಶನ್ ಪರ ವಕೀಲರು ವಾದವನ್ನು ಮಾಡುವ ಸಂಸ್ಥೆಗಳು ತೀರಾ ಇರುತ್ತೆ. ಪ್ರತಿಮಾ ಎಸ್ ಮಂಜು, ಮತ್ತೆ ಸಂಪರ್ಕಿಸ್ತೇನೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋದಕ್ಕೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.